ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳೆ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾವ್ ಟು ನೋಡಿ. ಹ್ಯಾವ್ ಅನ್ನೋದು ಒಂದು ಹ್ಯಾವಿಂಗ್ ವರ್ಬ್ ಅಂತ ನಾವು ಕರಿತೇವೆ. ಅಂದ್ರೆ ನಮ್ಮ ಹತ್ರ ಏನಿದೆ ಅಂತ ಹೇಳಕ್ಕೆ ನಾವು ಹ್ಯಾವ್ ಅನ್ನ ಅಥವಾ ಹ್ಯಾಸ್ ಅನ್ನ ಬಳಸ್ತೇವೆ. ಈ ಶಿ ಇಟ್ ಜೊತೆಗೆ ಐ ವಿ ಯು ಜೊತೆಗೆ ಹ್ಯಾವ್ ಅನ್ನ ಬಳಸ್ತೇವೆ. ಹ್ಯಾವ್ ಟು ನೋಡಿ, ಹ್ಯಾವ್ ಮುಂದೆ ಒಂದು ಟು ಅನ್ನೋ ಇನ್ಫಿನಿಟಿವ್ ಹಾಕಿದಾಗ ಅದರ ಅರ್ಥನೇ ಬೇರೆ ಆಗುತ್ತೆ. ಹಾಗಾದ್ರೆ ಅವೆರಡಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಎಸ್, ಲೆಟ್ಸ್ ಮೂವ್ ಟು ದ ಕ್ಲಾಸ್. ನೋಡಿ, ಹ್ಯಾವ್ ಮತ್ತು ಹ್ಯಾವ್ ಟು ಅಥವಾ ಹ್ಯಾಸ್ ಟು ಏನ್ ವ್ಯತ್ಯಾಸ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹ್ಯಾವ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಮೂರ್ನಾಲ್ಕು ವಿಡಿಯೋ ಕೂಡ ಮಾಡಿದ್ದೀನಿ. ಹ್ಯಾವ್ ಅಂದ್ರೇನು? ನನ್ನ ಹತ್ರ ಏನು ಒಂದು ವಸ್ತು ಇದೆ, ಏನಿದೆ ಅಂತ ಹೇಳಕ್ಕೆ ಪೊಸೆಸಿವ್ ಅಡ್ಜೆಕ್ಟಿವ್ ಅನ್ನ ನಾವು ಬಳಸ್ತೇವೆ ಇಲ್ಲಿ. ನೋಡಿ, ಐ ಹ್ಯಾವ್ ಬಸ್ ಟಿಕೆಟ್. ನನ್ನ ಹತ್ರ ಬಸ್ ಟಿಕೆಟ್ ಇದೆ ಅಂದ್ರೆ ಏನು ನನ್ನ ಹತ್ರ ಇದೆ? ಟಿಕೆಟ್ ನನ್ನ ಹತ್ರ ಇದೆ. ಐ ಜೊತೆಗೆ ಯಾವಾಗ್ಲೂ ಹ್ಯಾವ್ ಬರುತ್ತೆ. ಏನಿದೆ ನನ್ನ ಹತ್ರ ಅಂತ ಹೇಳಕ್ಕೆ ನೋಡಿ, ಐ ಜೊತೆಗೆ ಹ್ಯಾವ್ ಬರುತ್ತೆ. ಅಂದ್ರೆ ನನ್ನ ಹತ್ರ ಏನಂತಿದೆ? ಡು ಯು ಹ್ಯಾವ್ ಅ ಬಸ್ ಟಿಕೆಟ್? ಎಸ್, ಐ ಹ್ಯಾವ್ ಬಸ್ ಟಿಕೆಟ್. ಎಸ್, ನನ್ನ ಹತ್ರ ಬಸ್ ಟಿಕೆಟ್ ಇದೆ. ಅಂದ್ರೆ ಅದು ಪ್ರೊಸೆಸ್ ಏನ್? ನನ್ನ ಹತ್ರ ಇದೆ ಅಂತ ಹೇಳಕ್ಕೆ ಹ್ಯಾವ್ ಅನ್ನ ನಾವು ಬಳಸ್ತೇವೆ. ಅದೇ ಹಿ ಶಿ ಇಟ್ ಬಂದಾಗ ಪ್ರೆಸೆಂಟ್ ಅಲ್ಲಿ ಹ್ಯಾಸ್ ಅನ್ನ ಬಳಸ್ತೇವೆ. ಯಾಕಂದ್ರೆ ಥರ್ಡ್ ಪರ್ಸನ್ ಸಿಂಗಲ್ ಇರೋದಕ್ಕೋಸ್ಕರ ಅದಕ್ಕೆ ಹ್ಯಾಸ್ ಅನ್ನ ಬಳಸ್ತೇವೆ. ಶಿ ಹ್ಯಾಸ್ ಮೊಬೈಲ್. ಅವಳ ಹತ್ರ ಮೊಬೈಲ್ ಇದೆ. ಯಾಕಂದ್ರೆ ಅದು ಪ್ರೊಸೆಸ್ಸಿಯನ್. ಅವಳ ಹತ್ರ ಏನಿದೆ? ಮೊಬೈಲ್ ಇದೆ. ಅಂದ್ರೆ ಇಲ್ಲಿ ಪ್ರೊಸೆಸ್ಸಿಯನ್ ವರ್ಬ್ ಅಂತ ನಾವು ಕರಿತೇವೆ ಇವುಗಳನ್ನ. ಕೆಲವೊಂದ್ಸಾರಿ ಇವುಗಳನ್ನ ಮೇನ್ ವರ್ಬ್ ಆಗಿ ಕೂಡ ಬಳಸ್ತೇವೆ, ಕೆಲವೊಂದ್ಸಾರಿ ಹೆಲ್ಪಿಂಗ್ ವರ್ಬ್ಗಳಾಗಿ ಕೂಡ ನಾವು ಬಳಸ್ತೇವೆ. ಹಾಗಾದ್ರೆ ಏನು ಒಂದು ವಸ್ತು ಇದೆ ಅವಳ ಹತ್ರ? ಮೊಬೈಲ್ ಇದೆ. ಆ ಮೊಬೈಲ್ ಇದೆ ಅಂತ ಹೇಳಕ್ಕೆ ಅವಳ ಹತ್ರ ಹ್ಯಾಸ್ ಅನ್ನ ನಾವು ಬಳಸಿ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ದೇ ಹ್ಯಾವ್ ಡಾಕ್ಯುಮೆಂಟ್ಸ್. ಅವರ ಹತ್ರ ಪತ್ರಗಳು ಇವೆ ಅಂದ್ರೆ ಡಾಕ್ಯುಮೆಂಟ್ಸ್ ಇವೆ. ಯಾರ ಹತ್ರ? ಅವರ ಹತ್ರ. ದೇ ಬಂದ್ರು ಕೂಡ ಹ್ಯಾವ್ ಬರುತ್ತೆ. ದೇ ಹ್ಯಾವ್ ಡಾಕ್ಯುಮೆಂಟ್ಸ್ ಅಂದ್ರೆ ಅವರ ಹತ್ರ ಇರತಕ್ಕಂತ ಒಂದು ವಸ್ತುಗಳನ್ನು. ಇಲ್ಲಿ ಮೇಲೆ ನೋಡಿದಾಗ ಅವನ ಹತ್ರ ಒಂದು ಮೊಬೈಲ್ ಇದೆ ಅಂದ್ರೆ ಅದು ಕೂಡ ಒಂದು ವಸ್ತು. ಯಾರದು ವಸ್ತು? ಅವಳ ಹತ್ರ. ಅಂದ್ರೆ ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂತ ವಸ್ತು ಅದು ಅವಳ ಹತ್ರ ಇದೆ ಅಂತ ಹೇಳಕ್ಕೆ ಶಿ ಹ್ಯಾಸ್ ಮೊಬೈಲ್ ಅಂತ ಹೇಳಿದೆ. ದೇ ಹ್ಯಾವ್ ಡಾಕ್ಯುಮೆಂಟ್ಸ್ ಅಂದ್ರೇನು? ಅವರ ಹತ್ರ ಪತ್ರಗಳಿವೆ ಅಥವಾ ಕಾಗದ ಪತ್ರಗಳಿವೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಹಿ ಹ್ಯಾಸ್ ಅ ವಾಲೆಟ್. ಅವನ ಹತ್ರ ಒಂದು ಪರ್ಸ್ ಇದೆ. ಆ ಪರ್ಸ್ ಸಂಬಂಧಪಟ್ಟಿದ್ದು ಈ ಒಂದು ವ್ಯಕ್ತಿಗೆ ಅದು ಅವನ ಹತ್ರ ಇದೆ ಅಂತ ಹೇಳಕ್ಕೆ ಹ್ಯಾಸ್ ಅನ್ನ ಬಳಸ್ತೀವಿ. ನೋಡಿ, ಶಿ ಹಿ ಇಟ್ ಬಂದಾಗ ಪ್ರೆಸೆಂಟ್ ಅಲ್ಲಿ ಹ್ಯಾಸ್ ಅನ್ನ ಬಳಸ್ತೇವೆ. ಐ ವಿ ದೇ ಯು ಜೊತೆಗೆ ಹ್ಯಾವ್ ಅನ್ನ ಬಳಸ್ತೇವೆ. ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಕಾರ್ ಇದೆ. ಯಾಕಂದ್ರೆ ಅದು ನನ್ನ ಒಂದು ವಸ್ತು, ಅದು ನನ್ನ ಹತ್ರ ಇದೆ ಅಂತ ಹೇಳಕ್ಕೆ ಪೊಸೆಸಿವ್ ಅನ್ನ ಹೇಳಕ್ಕೆ ಹ್ಯಾವ್ ಅನ್ನ ನಾವು ಬಳಸಿ ಏನಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಐ ಹ್ಯಾವ್ ಅ ಕಾರ್ ಅಂದ್ರೆ ನನ್ನ ಹತ್ರ ಒಂದು ಕಾರ್ ಇದೆ. ಐ ಹ್ಯಾವ್ ಅ ಮಾರ್ಕರ್. ನನ್ನ ಹತ್ರ ಒಂದು ಮಾರ್ಕರ್ ಪೆನ್ ಇದೆ. ಐ ಹ್ಯಾವ್ ಸ್ವೆಟರ್. ನನ್ನ ಹತ್ರ ಸ್ವೆಟರ್ ಇದೆ. ಐ ಹ್ಯಾವ್ ಮಾರುತಿ ಕಾರ್. ನನ್ನ ಹತ್ರ ಒಂದು ಮಾರುತಿ ಕಾರ್ ಇದೆ. ಐ ಹ್ಯಾವ್ ಲ್ಯಾಕ್ ಆಫ್ ರುಪೀಸ್. ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಇದೆ. ಈ ರೀತಿ ನನ್ನ ಹತ್ರ ಏನಿದೆ ಅಂತ ಹೇಳಿಕ್ಕೂ ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಬಳಸಿ ನಾವು ಹೇಳ್ತೀವಿ. ಅಲ್ಲಿ ಮುಂದೆ ಟು ಅನ್ನ ಬಳಸಿ ಮತ್ತೆ ಬೇರೆ ಒಂದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ವಿ ಹ್ಯಾವ್ ಮಾರ್ಕರ್ ಪೆನ್ಸ್. ನಮ್ಮ ಹತ್ರ ಮಾರ್ಕರ್ ಪೆನ್ಸ್ ಇದಾವೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ, ಅಟ್ ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಮಾರ್ಕರ್ ಪೆನ್ ಇದಾವೆ ಅಂತ ನಾವು ಹೇಳ್ತೀವಿ. ನೋಡಿ, ಐ ಹ್ಯಾವ್ ಆನ್ ಎಕ್ಸ್ಟ್ರಾ ಪೆನ್. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಪೆನ್ ಇದೆ. ನನ್ನ ಹತ್ರ ಇದೆ ಅಂದ್ರೆ ಐ ಅಂತ ಬಳಸಿದಾಗ ಹ್ಯಾವ್ ಅಂತ ನಾವು ಬಳಸಲೇಬೇಕು. ಐ ಹ್ಯಾವ್ ಆನ್ ಎಕ್ಸ್ಟ್ರಾ ಪೆನ್ ಅಂದ್ರೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಪೆನ್ ಇದೆ ಅಂತ. ನಾವು ಈಗ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ವಿವನ್ ಅಲ್ಲಿ ಬಳಸ್ತಾ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಏನಿದೆ ಅಂತ ಹೇಳಿಕ್ಕೆ ನಾವು ಬಳಸ್ತೇವೆ. ಹ್ಯಾಡ್ ಅನ್ನೋದನ್ನ ಈ ಹಿಂದೆ ಇತ್ತು ಅಂತ ಹೇಳಿಕ್ಕೆ ನಾವು ಬಳಸ್ತೇವೆ. ಅದ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ವಿಡಿಯೋ ಮಾಡಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ನಾವು ಆಗಾಗ್ಲೇ ನಾವು ನಮ್ಗೆ ಗೊತ್ತಿಲ್ಲದೇ ಏನು ಕೂಡ ಇಂಗ್ಲಿಷ್ ಅಲ್ಲಿ ಬಳಸಬಾರದು. ಯಾಕಂತಂದ್ರೆ ಒಂದೊಂದು ಮಿಸ್ಟೇಕ್ಗಳು ಕೂಡ ಆಗುತ್ತೆ.
ಅದಕ್ಕೋಸ್ಕರ ನಾವು ಸ್ವಲ್ಪ ಅದ್ರ ಬಗ್ಗೆ ನಾವು ನಾಲೆಜ್ ನ ತಿಳ್ಕೊಂಡು ಬಳಸಿದಾಗ ನಾವು ಇಂಗ್ಲಿಷ್ ಕೂಡ ಕರೆಕ್ಟ್ ಆಗುತ್ತೆ, ನಾವು ಮಾತಾಡ್ತಕ್ಕಂತ ಸಂದರ್ಭಗಳಲ್ಲಿಯೂ ಕೂಡ ನಾವು ಬಹಳ ಎಫೆಕ್ಟಿವ್ ಆಗಿ ಈ ಲ್ಯಾಂಗ್ವೇಜ್ ಅನ್ನ ನಾವು ಬಳಸಬಹುದು. ನೋಡಿ, ಹ್ಯಾವ್ ಟು ಅನ್ನ ನಾವು ಎಲ್ಲಿ ಬಳಸ್ತೇವೆ ಅಂತಂದ್ರೆ, ಯಾರಾದರೂ ನಮಗೆ ಒಂದು ಸಜೆಷನ್ ಅನ್ನ ಕೊಟ್ಟಾಗ, ಆರ್ಡರ್ ಅನ್ನ ಬೇರೆಯವರಿಂದ ನಮಗೆ ಬಂದಾಗ, ಸಜೆಷನ್ ಆಗಿರ್ಬೋದು ಆರ್ಡರ್ ಆಗಿರ್ಬೋದು ಅದು ಬೇರೆಯವರಿಂದ ನಾವು ಮಾಡಲೇಬೇಕಾದ ಸಂದರ್ಭ ನಮಗೆ ಬಂದಾಗ, ಮತ್ತೊಬ್ಬರಿಂದ ಬಂದಿರತಕ್ಕಂಥ ಆರ್ಡರ್ ನಾವು ಮಾಡಬೇಕಾದಂತ ಅಂದ್ರೆ ಅನಿವಾರ್ಯ ಇರ್ತಿರುತ್ತೆ. ಅಂತ ಒಂದು ವಿಷಯಗಳನ್ನು ಹೇಳುವಾಗ ಹ್ಯಾವ್ ಟು ಅನ್ನ ಬಳಸ್ತೇವೆ. ಹ್ಯಾವ್ ಜೊತೆಗೆ ಮುಂದೆ ಬರ್ತಕ್ಕಂಥದ್ದು ಟು ಅನ್ನ ಬಳಸಿ ಇಲ್ಲಿ ವಿ ಒನ್ ಅನ್ನ ಬಳಸಿ ಹೇಳ್ತೀವಿ ನಾವು. ಹ್ಯಾವ್ ಟು ಅಂದ್ರೆ ಏನರ್ಥ, ನಾನು ಮಾಡಬೇಕು ಅಂತ ಒಂದು ಅರ್ಥವನ್ನ ಕೊಡುತ್ತೆ. ಮಾಡ್ಬೇಕಂತಂದ್ರೇನು, ನಾನು ಬೇರೆಯವರಿಂದ ನಾನು ಸಲಹೆಗಾರನಾಗಿದ್ದೇನೆ, ಅಂದ್ರೆ ಆರ್ಡರ್ ನಾನು ತಗೊಂಡಿದ್ದೀನಿ, ಆ ಕೆಲಸ ಮಾಡಬೇಕು ಅಂತ ಅರ್ಥ. ನೋಡಿ, ಐ ಹ್ಯಾವ್ ಟು ಕಟ್ ಡೌನ್ ಸಾಲ್ಟ್ ಇನ್ ಮೈ ಫುಡ್. ನನ್ನ ಆಹಾರದಲ್ಲಿ ಉಪ್ಪನ್ನ ಕಡಿಮೆ ಮಾಡಿಕೊಳ್ಬೇಕು, ಸ್ವಲ್ಪ ಪ್ರಮಾಣವನ್ನ ಕಡಿಮೆ ತಿನ್ಬೇಕು. ಇಟ್ ಮೀನ್ಸ್ ದಟ್ ನನಗೆ, ಅಂದ್ರೆ ಅದರ ಅರ್ಥ ಏನು, ಡಾಕ್ಟರ್ ಸಜೆಷನ್ ಅನ್ನ ಮಾಡಿದ್ದಾರೆ ಅಥವಾ ಆರ್ಡರ್ ಮಾಡಿದ್ದಾರೆ, ನನ್ನ ಆಹಾರದಲ್ಲಿ ಉಪ್ಪನ್ನ ಕಡಿಮೆ ಮಾಡ್ಕೊಳ್ಬೇಕು. ಇದೊಂದು ಒಂದು ಡಾಕ್ಟರ್ ಇಂದ ಒಂದು ಸಜೆಷನ್. ಈ ರೀತಿ ಮತ್ತೊಬ್ಬರಿಂದ ಬಂದಾಗ ಹ್ಯಾವ್ ಟು ಅನ್ನ ಬಳಸ್ಬೇಕು. ಮಸ್ಟ್ ಅನ್ನ ಎಲ್ಲಿ ಬಳಸ್ಬೇಕು, ನಮ್ಮ ಓನ್ ಆಗಿ ಅದು ನಮ್ಮಿಂದ ಬಂದಾಗ, ನಾವೇ ನಮ್ಮಷ್ಟಕ್ಕೆ ನಾವೇ ಆರ್ಡರ್ ಮಾಡ್ಕೊಂಡಾಗ ಅದನ್ನು ಮಸ್ಟ್ ಅನ್ನ ಬಳಸ್ತೇವೆ. ಇದನ್ನು ಆಬ್ಲಿಗೇಷನ್ ಅಂತ ನಾವು ಕರಿತೇವೆ. ಬೇರೆಯವರಿಂದ ಬಂದಾಗ ನಾವು ಇದನ್ನ ಹ್ಯಾವ್ ಟು ಅನ್ನ ನಾವು ಬಳಸ್ತೇವೆ. ನೆಕ್ಸ್ಟ್ ಮಂತ್ ಐ ಹ್ಯಾವ್ ಟು ಫಿನಿಶ್ ದಿಸ್ ರಿಪೋರ್ಟ್ ಬೈ 5 PM. 5 ಗಂಟೆ ಒಳಗಾಗಿ ಈ ರಿಪೋರ್ಟ್ ಅನ್ನು ನಾನು ಮುಗಿಸಲೇಬೇಕು. ಇಟ್ ಮೀನ್ಸ್ ಇಟ್ ಈಸ್ ಆರ್ಡರ್ ಬೈ ಸಮ್ ಒನ್, ಬೇರೆಯವರು ನನಗೆ ಆರ್ಡರ್ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ. ಏನಂತ, ಐ ಹ್ಯಾವ್ ಟು ಫಿನಿಶ್, ನಾನು ಇದನ್ನ 5 ಗಂಟೆ ಒಳಗಡೆ ಮುಗಿಸ್ಲೇಬೇಕು, ಮುಗಿಸ್ಬೇಕು ಅಂದ್ರೆ ಏನರ್ಥ, ಬೇರೆಯವರು ನನಗೆ ಹೇಳಿದ್ದಾರೆ ಇಷ್ಟು ಗಂಟೆಗೆ ನೀನು ಮುಗಿಸ್ಬೇಕು ಆ ರಿಪೋರ್ಟ್ ಅನ್ನ ಅಂತ. ಬೇರೆಯವರಿಂದ ಬಂದಾಗ ಹ್ಯಾವ್ ಟು ಅನ್ನ ಬಳಸ್ಬೇಕು. ನಾವೇ ಓನ್ ಆಗಿ ನಮ್ಮಷ್ಟಕ್ಕೆ ನಾವೇ ಫಸ್ಟ್ ಅಬ್ಲಿಗೇಶನ್ ಅನ್ನು ಮಾಡುವಾಗ ಮಸ್ಟ್ ಅನ್ನ ಬಳಸ್ತೇವೆ. ನೆಕ್ಸ್ಟ್ ನೋಡಿ, ಸಿ ಹ್ಯಾಸ್ ಟು ವೇರ್ ದ ಏಫ್ರಾನ್ ಇನ್ ಆಫೀಸ್ ಅವರ್. ಅವಳು ಆಫೀಸಿನ ವೇಳೆಯಲ್ಲಿ ಏಫ್ರಾನ್ ಅನ್ನ ಹಾಕೋಬೇಕು. ಇಟ್ ಮೀನ್ಸ್ ಇಟ್ ಈಸ್ ಆರ್ಡರ್ಡ್ ಬೈ ಆಫೀಸ್, ಅಂದ್ರೆ ಆಫೀಸಿನಿಂದ ಒಂದು ಏನಾಗಿದೆ, ಆರ್ಡರ್ ಇದೆ, ಎಲ್ಲರೂ ಏನಂತಂದ್ರೆ ಪ್ರತಿಯೊಬ್ಬರು ಏಫ್ರಾನ್ ಅನ್ನ ಹಾಕೊಳ್ಳಬೇಕು ಅಂತ ಅರ್ಥ. ಕಂಪಲ್ಷನ್ ಅನ್ನ ಹೇಳೋದಿಲ್ಲ ಇಲ್ಲಿ, ಜಸ್ಟ್ ಇಟ್ ಈಸ್ ಅ ಕಮಾಂಡ್ ಆರ್ಡರ್, ಇಟ್ ಈಸ್ ಅ ಸಜೆಷನ್ ಬೈ ದ ಆಫೀಸ್. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಟು ವೇರ್ ಗ್ಲಾಸಸ್ ಟು ಸೀ. ಇಲ್ಲಿ ನೋಡಿ, ನೆಸೆಸಿಟಿ ಬಗ್ಗೆ ಹೇಳ್ತೇನೆ. ಹ್ಯಾವ್ ಟು ಅನ್ನೋ ನೆಸೆಸಿಟಿ ಕೂಡ ಇದ್ದಾಗೂ ಬಳಸ್ತೇವೆ. ನೋಡಿ, ಐ ಹ್ಯಾವ್ ಟು ವೇರ್ ಗ್ಲಾಸಸ್ ಟು ಸೀ, ನಾನು ಚೆನ್ನಾಗಿ ನೋಡ್ಬೇಕಾದ್ರೆ ಗ್ಲಾಸ್ ಅನ್ನ ಹಾಕೊಳ್ಳೇಬೇಕು. ಇಲ್ಲಿ ಒಂದು ನೆಸೆಸಿಟಿ, ಅವಶ್ಯಕತೆ ಇದೆ ನನಗೆ, ಯಾಕಂದ್ರೆ ನನಗೆ ಅದನ್ನ ಹಾಕೊಳ್ಳಿಲ್ಲ ಅಂದ್ರೆ ಕಾಣುವುದಿಲ್ಲ. ಏನ್ ಅವಶ್ಯಕತೆ ಇದೆ, ಗ್ಲಾಸ್. ಸಮಟೈಮ್ಸ್ ಇಟ್ ಈಸ್ ಯೂಸ್ ಫಾರ್ ಆಲ್ಸೋ ಟೆಲ್ ಅಬೌಟ್ ದ ನೆಸೆಸಿಟಿ, ಅವಶ್ಯಕತೆಗಳು ಇದ್ದಾಗ ಕೂಡ ಹ್ಯಾವ್ ಅನ್ನ ಬಳಸಿ ನಾವು ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ನಾವು ಕಲಿತಾಗ ಹ್ಯಾವ್ ಮತ್ತು ನೋಡಿ ಒಂದು ವರ್ಡ್ ಹಚ್ಚೋದ್ರಿಂದ ಎಷ್ಟೆಲ್ಲಾ ಬದಲಾವಣೆಗಳು ಇಂಗ್ಲಿಷ್ ಅಲ್ಲಿ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್, ನಾವು ಎಲ್ಲರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಬಳಸಿದಾಗ ಇಂಗ್ಲಿಷ್ ಅನ್ನು ಸರಿಯಾಗಿ ನಾವು ಕೂಡ ಬಳಸಬಹುದು. ಎಸ್. ನೆಕ್ಸ್ಟ್ ನೋಡಿ, ಹಿ ಹ್ಯಾಸ್ ಟು ವೇರ್ ಯೂನಿಫಾರ್ಮ್. ಅವನು ಯೂನಿಫಾರ್ಮ್ ಅನ್ನು ಹಾಕೋಬೇಕು. ಸ್ಕೂಲ್ ಅಲ್ಲಿ ಹೇಳ್ತಾ ಇರ್ತಾರೆ ನೀನು ಯೂನಿಫಾರ್ಮ್ ಹಾಕೊಳ್ಬೇಕು ಅಂದ್ರೆ ಇಟ್ ಈಸ್ ಆರ್ಡರ್, ಮತ್ತೊಬ್ಬರಿಂದ ಬಂದಿರತಕ್ಕಂಥದ್ದು, ಯಾರಿಗೆ, ಮತ್ತೊಬ್ಬ ಒಬ್ಬ ವ್ಯಕ್ತಿಗೆ ಅಂತ ಅರ್ಥ. ಐ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್. ನೋಡಿ, ಇಲ್ಲಿ ಒಂದು ನೆಸೆಸಿಟಿ, ನಾನು ಸ್ಮೋಕ್ ಮಾಡೋದನ್ನ ನಿಲ್ಲಿಸಬೇಕು, ಯಾಕಂದ್ರೆ ಡಾಕ್ಟರ್ ಸಜೆಷನ್ ಮಾಡಿದ್ದಾರೆ, ವೈದ್ಯರು ಹೇಳಿದ್ದಾರೆ ನನಗೆ ಇದೇ ತರ ಸ್ಮೋಕ್ ಮಾಡ್ತಾ ಹೋದ್ರೆ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ನೆಸೆಸಿಟಿ ಇದ್ದಾಗ ಕೂಡ ನಮ್ಮಷ್ಟಕ್ಕೆ ಬೇರೆಯವರಿಂದ ಬಂದಾಗ ಐ ಹ್ಯಾವ್ ಟು ಸ್ಟಾಪ್ ಆರ್ ಕ್ವಿಟ್ ಸ್ಮೋಕಿಂಗ್, ಈ ರೀತಿ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಟು ಬಿ ದೇರ್ ಅಟ್ 10 o'clock. ನಾನು 10 ಗಂಟೆಗೆ ಅಲ್ಲಿರ್ಬೇಕು. ಮೀನ್ಸ್ ಇಟ್ ಈಸ್ ಟೋಲ್ಡ್ ಬೈ ಸಮ್ಒನ್ ಟು ಮೀ, ನನಗೆ ಬೇರೆಯವರು ನನಗೆ ಹೇಳಿದ್ದಾರೆ. ಏನಂತಂದ್ರೆ ಬಾಸ್ ಹೇಳಿದ್ದಾರೆ ನಾನು 10 ಗಂಟೆ ಒಳಗಡೆ ನಾನು ಅಲ್ಲಿ ಇರಬೇಕು.
ಇದು ಬೇರೆಯವರಿಂದ ಬಂದಾಗ ಹ್ಯಾವ್ ಟು ಅನ್ನ ಬಳಸ್ತೇವೆ. ನಾವೇ ಸ್ವತಃ ನಾವೇ ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಳ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಸ್ಟ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಬಳಸಿ ಹೇಳ್ತೀವಿ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾವ್ ಟುಗೆ ಏನು ವ್ಯತ್ಯಾಸ, ಹೇಗೆ ಬಳಸಬೇಕು, ಅದರ ಅರ್ಥ ಏನು ಕೊಡುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇನ್ನು ಹೆಚ್ಚಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.